ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದೆ ಎಲ್ಲರೂ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 12:45 ಆಗ್ತಾ ಇದೆ. ಸೊ ಇವಾಗ ಬ್ಲಾಗ್ನ ಮಾಡ್ತಾ ಇದ್ದೀನಿ, ಹಾಗೆ ನಾನು ರೆಡಿ ಕೂಡ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಲಾಸ್ಟ್ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಾನು. ಸೊ ಇವತ್ತು ಒಂದು ಸ್ಕ್ಯಾನಿಂಗ್ ಇದೆ, ಹಾಗೆಯೇ ಇವತ್ತು 32 ವೀಕ್ಸ್ದು ಡಾಕ್ಟರ್ ಚೆಕಪ್ ಕೂಡ ಇದೆ. ಸೊ ಹಾಗಾಗಿ ಇವಾಗ ಹಾಸ್ಪಿಟಲ್ಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀನಿ. ಸೊ ನಮಗೆ ಅಪಾಯಿಂಟ್ಮೆಂಟ್ 1:30ಗಿದೆ. ಸೊ ಇವಾಗ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ, ಸ್ಕ್ಯಾನಿಂಗ್ ಕೂಡ ಮಾಡಿಸ್ಬೇಕಲ್ಲ, ಹಾಗಾಗಿ ಬೇಗನೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ರೆಡಿ ಕೂಡ ಆಗಿದ್ದೀನಿ. ನಾನು ಇವತ್ತು ಒಂದು ಲಾಂಗ್ ಗೌನ್ ಹಾಕ್ಕೊಂಡಿದ್ದೀನಿ, ಸೊ ಕಾಣಿಸ್ತಿರ್ಬೋದು. ಅದ್ರ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ, ಇದು ಸ್ಲೀವ್ಲೆಸ್ ಇದೆ ಹಾಗಾಗಿ ಅದ್ರ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ. ಸೊ ಹೇರ್ ಕೂಡ ಇನ್ನೂ ವೆಟ್ ವೆಟ್ ಆಗೇ ಇದೆ, ಇನ್ನೂ ಆರಿಲ್ಲ, ಅಷ್ಟೊಂದು ಆರಿಲ್ಲ. ಸೊ ಹಾಗೇ ಫ್ರೀ ಹೇರ್ ಬಿಟ್ಕೊಂಡಿದ್ದೀನಿ, ಆಮೇಲೆ ಕಟ್ಕೊಂಡಿದ್ದೀನಿ. ಮನೆಯಿಂದ ನಾ ಹೊರಟು ಬಂದಿದ್ದು, ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ಕೆ ಬಂದ್ವು. ಸೊ ಪ್ರೈಮ್ ಡಯಾಗ್ನೋಸ್ಟಿಕ್ ಅಂತ, ಸೊ ಇದರಲ್ಲಿ ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು, ಸೊ ಅಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವು. ಸೊ ಆಲ್ರೆಡಿ ಟೈಮ್ ಆಗಿತ್ತು, ಅಲ್ಲಿ ನೋಡಿದ್ರೆ ತುಂಬ ವೇಟಿಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವು, ಆದ್ರೂ ನಮಗಿಂತ ಮುಂಚೆ ಬಂದಿರೋದ್ರಿಂದ ತುಂಬ ಜನ ಇದ್ದರು. ಬಿಕಾಸ್ ಸ್ಕ್ಯಾನಿಂಗಲ್ಲಿ ಪೊಸಿಷನ್ ಎಲ್ಲ ಸಿಗಬೇಕಲ್ವ, ಹಾಗಾಗಿ ತುಂಬ ಆಲ್ಮೋಸ್ಟ್ ಒಬ್ಬರಿಗೇ ಒಂದು 15-20 ಮಿನಿಟ್ಸ್ ತೊಗೊತಾರೆ ಸ್ಕ್ಯಾನ್ ಮಾಡೋದಕ್ಕೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಹೋಗಿದ್ದಾರೆ ಲಾಸ್ಟಿಗೆ, ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಫುಲ್ ಸುಸ್ತಾಗಿ ಹೋಗಿತ್ತು. ಕಾಯ್ಕೊಂಡು ಕೂತಿದ್ದೀನಿ, ಇನ್ನ ಯಾವಾಗ ಕರೀತಾರ ಗೊತ್ತಿಲ್ಲ. ಕಾದು ಕಾದು ಸೊಂಟ ನೋವು ಬರ್ತಿತ್ತು. ನಮ್ಮನೆ ಮಾತ್ರ ಆರಾಮಾಗಿ ಸಾಂಗ್ ಕೇಳ್ಕೊಂಡು ಕೂತಿದ್ದಾರೆ, ನಾನು ಒಬ್ಬಳೆ ಬೇಜಾರ ಕೂತ್ಕೊಂಡಿದ್ದೀನಿ ನೋಡಿ, ಆರಾಮಾಗಿ ಏರ್ಫೋನ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅಯ್ಯೋ ಹೋಗಣಿ, ಚಪ್ಪಲಿ ನೋಡಿ ಇದಕ್ಕಿತ್ತು. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹಾಸ್ಪಿಟಲ್ ಹತ್ರ ಬಂದ್ವು. ಸೊ ಹಾಸ್ಪಿಟಲ್ ಹತ್ರ ಬಂದು ಗಾಡಿ ಇಳಿತಿ, ಸ್ವಲ್ಪ ದೂರ ನಡೀತಿದ್ದಾಗೇನೆ ನನ್ನ ಚಪ್ಪಲಿ ಬೇರೆ ಕಿತ್ತೋಗ್ಬಿಡ್ತು. ಸೊ ಹಾಗೇ ಅದೇ ಸ್ಲಿಪ್ಪರಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದೆ, ಅಲ್ಲಿ ಸರೌಂಡಿಂಗಲ್ಲಿ ಯಾವುದೋ ಸ್ಲಿಪ್ಪರ್ ಆಗಿ ಇರಲಿಲ್ಲ. ಸೊ ಹೋಗಿ ಎಕ್ಸ್ಚೇಂಜ್ ಮಾಡ್ತಾ ಬರೋದಕ್ಕೆ. ಸೊ ಇನ್ನು ಹಾಸ್ಪಿಟಲ್ ಮುಗಿಸಿದ್ರೆ ಹಾಸ್ಪಿಟಲಿಂದ ನಮ್ಮ ಮನೆಗೆ ಒಂದು 5 ಮಿನಿಟ್ಸ್ ಅಷ್ಟೇ, ಹಾಗಾಗಿ ಅದೇ ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಹೋದೆ. ಸೊ ಇದು ಹಾಸ್ಪಿಟಲ್ ಎಂಟ್ರೆನ್ಸು. ಸೊ ಅಂತೂ ಬಂದು ಆನೆ ರಿಜಿಸ್ಟರ್ ಮಾಡ್ಸೋಕ್ಕೆ ಹೋಗಿದ್ದಾರೆ, ನಾನು ಕೂತ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಫುಲ್ ಟೈಮ್ ಬಂದುಬಿಟ್ಟು
ತ್ರೀ ಓ ಕ್ಲಾಕ್ ಆಗಿತ್ತು. ಸೊ ನಾವು ಬೆಳಗ್ಗೆ ಟಿಫನ್ ತಿನ್ಕೊಂಬಂದಿದ್ದು, ಮಧ್ಯಾಹ್ನ ಕೂಡ ಏನೂ ತಿನ್ನೋದಕ್ಕೆ ಹೋಗಲಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಅನಿ ಹೋಗೋಣ ಅಂದರು. ಮತ್ತೆ ಇಲ್ಲಿ ಲೇಟ್ ಆಗುತ್ತೆ, 4 o'clock ಅಷ್ಟೇ ಡಾಕ್ಟರ್ ಇರ್ತಾರೆ ಅಂತ. ಸೊ ಹಾಗಾಗಿ ಹಾಗೆ ಬಂದು ಹೊಟ್ಟೆ ಬೇರೆ ಫುಲ್ ಹಶುವಾಗ್ತಾ ಇತ್ತು. ಸೊ ಹಾಗಾಗಿ ಅನಿನೇ ರಿಜಿಸ್ಟರ್ ಮಾಡಿಸ್ಕೊಬರೋದಕ್ಕೆ ಹೋದರು. ಇಲ್ಲೂ ಕೂಡ ವೇಟಿಂಗೇನೆ. ಸೊ ಇವತ್ತೆಲ್ಲ ಫುಲ್ ವೇಟಿಂಗ್ ವೇಟಿಂಗ್. ಸೊ ರಿಜಿಸ್ಟರ್ ಆದ ತಕ್ಷಣವೇ ಅದರ ವೆಯ್ಟ್ ಎಲ್ಲ ಚೆಕ್ ಮಾಡಿ ಬಿ ಪಿ ಎಲ್ಲ ಚೆಕ್ ಮಾಡೋ ಕರೀತಾರೆ. ಅನಿ ರಿಜಿಸ್ಟರ್ ಆಯಿತು ಸರಿ ಬಾ ಅಂತ ಕರೀತಾ ಇದ್ದಾರೆ. ಹಾಗೆ ನಾನಿಲ್ಲಿ ಬಂದು ವೆಯ್ಟು ಮತ್ತು ಬಿ ಪಿ ಎಲ್ಲ ಚೆಕ್ ಮಾಡ್ಕೊತೀವಿ. ಇದು ರೆಗ್ಯುಲರ್ ಆಗಿರುತ್ತೆ. ಸೊ ಬಿ ಪಿ ಎಲ್ಲ ನಾರ್ಮಲ್. ಸೊ ವೆಯ್ಟ್ ಬಂದು ನಾನು ಇದ್ದಿದ್ದ ವೆಯ್ಟ್ಗಿಂತ 19 kg ಜಾಸ್ತಿ ಆಗಿದ್ದೀನಿ. ಸೊ ಆಬ್ವಿಯಸ್ಲಿ ಈ ಟೈಮಲ್ಲಿ ಜಾಸ್ತಿ ಆಗಲೇಬೇಕು. 15-16 kg ಪ್ರೆಗ್ನೆನ್ಸಿಯಲ್ಲಿ ಹೋಲ್ ಪ್ರೆಗ್ನೆನ್ಸಿ ವೆಯ್ಟ್ಗೆ ಏನಾಗ್ತಾರೆ, ಜಾಸ್ತಿ ಆಗೂ ಇರ್ತಾರೆ, ಬಟ್ ನಾರ್ಮಲ್ ಹೆಲ್ದಿ ವೆಯ್ಟ್ ಅಂದರೆ ಈ ರೇಂಜಲ್ಲೇ ಇರುತ್ತೆ. ಸೊ ಆಲ್ಮೋಸ್ಟು ನಾನು ಇದ್ದಿದ್ದು ವೆಯ್ಟು ಸ್ವಲ್ಪ ನಾನು ಹುರಿದಿದ್ದು ಪ್ರೆಗ್ನೆನ್ಸಿ ವೆಯ್ಟನ್ನು ಲಾಸ್ ಮಾಡ್ತಾಯಿದ್ದೆ. ಸೊ ಆ ವೆಯ್ಟು ಇತ್ತು, ಅದ್ರ ಜೊತೆಗೆ ಇದು ವೆಯ್ಟು ಸ್ವಲ್ಪ ಜಾಸ್ತಿನೇ ವೆಯ್ಟ್ ಥರ ಕಾಣಿಸ್ತೀನಿ. ಸೊ ಓಕೆ, ಇವಾಗ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಡೆಲಿವರಿ ಆಗಿ ಸ್ವಲ್ಪ ದಿನ ಆದಮೇಲೆ ನೋಡೋಣ. ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6 o'clock ಆಗಿತ್ತು. ನನಗೆ ಹೊಟ್ಟೆ ಹಶುವು, ಅದ್ರ ಮೇಲೆ ಕೋಪ ಬೇರೆ ಜಾಸ್ತಿ ಬರ್ತಾಯಿತ್ತು. ಸೊ ಎಲ್ಲರ ಮೇಲೂ ರೆಗಾಡ್ಕೊಂಡು ಮಾಡ್ತಾಯಿದ್ದೆ. ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೆ. ಹನಿಗೂ ಹಾಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೆ. ಸೊ ಇಬ್ಬರೂ ಕೂಡ ಊಟ ಮಾಡಿರಲಿಲ್ಲ, ಹಾಗೆ ತುಂಬ ಲೇಟಾಗಿ ಹೋಗಿತ್ತು ಕೂಡ. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ಇವತ್ತು ಬೆಳಗ್ಗೆ ಲೈಕ್ 11-12:30 ಹೊರಟವರು, ಮನೆಗೆ ಬರೋ ಅಷ್ಟೊತ್ತಿಗೆ 6 o'clock ಆಯಿತು. ಇಷ್ಟು ಟೈಮ್ ಯಾವಾಗಲೂ ತೊಗೊಂಡಿರಲಿಲ್ಲ. ಬಟ್ ಇವತ್ತು ಎಲ್ಲದರಲ್ಲೂ ವೆಯ್ಟಿಂಗ್ ಇತ್ತು. ಸೊ ಹಾಸ್ಪಿಟಲಲ್ಲೂ ವೆಯ್ಟಿಂಗ್ ಇತ್ತು, ಇವನ್ ಸ್ಕ್ಯಾನಿಂಗ್ ಸೆಂಟರ್ಲ್ಲೂ ತುಂಬ ಜಾಸ್ತಿ ಟೈಮ್ ತೊಗೊಂತು. ಸೊ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ಟೈಮಿಗೆ ನಾವು ಹೋಗೋಕ್ಕಾಗಲಿಲ್ಲ. ಸೊ ಲೇಟಾಗಿಯೇ ಹೋದ್ವು, ಹಾಗೆ ಇವತ್ತು ಎಲ್ಲ ಫುಲ್ಲು ಲೇಟಾಗಿಯೇ ಆಯಿತು ಅಂತ ಹೇಳ್ಬೋದು. ಸೊ ಮನೆಗೆ ಬಂದು ಇವಾಗ ಮತ್ತೆ ಕೆಲಸ ಬೇರೆ ಇತ್ತು. ಮನೆ ಎಲ್ಲ ಟಿಫನ್ ಮಾಡಿದ ಪಾತ್ರೆ ಗಿದ್ರೆ ಎಲ್ಲ ಹಾಗೆ ಬಿಟ್ಬಿಟ್ಟು ಹೋಗಿದೆ, ಅದು ಕೂಡ ಯಾವುದೂ ಕ್ಲೀನ್ ಮಾಡಿರಲಿಲ್ಲ. ಫಸ್ಟ್ ಕಾಫಿ ಕುಡಿದು ನೆಕ್ಸ್ಟ್ ಕೆಲಸ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿರ್ತೀನಿ. ಸೊ ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಹಾಸ್ಪಿಟಲ್ದು ವಿಚಾರನೂ ಹಾಯ್ ಫ್ರೆಂಡ್ಸ್, ಹಾಸ್ಪಿಟಲಿಂದ ಬಂದಮೇಲೆ ವೀಡಿಯೋನೇ ಮಾಡಿರಲಿಲ್ಲ, 2 days ಆಗಿತ್ತು ವೀಡಿಯೋ ಮಾಡಿ. ಸೊ ಇವತ್ತು ಆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಸ್ಪಿಟಲಿಂದ ಬಂದು ಏನೇನು ಹೇಳಿದರು ಡಾಕ್ಟ್ರು ಅನ್ನೋದನ್ನು ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಚೆಕಪ್ ಹೋಗಿದ್ದು 33 weeks ಅದು ಚೆಕಪ್ ಇದ್ದಿದ್ದು. ಸೊ ಇವಾಗ 8 months ಆಗಿ 7 months ಕಂಪ್ಲೀಟ್ ಆಗಿ 8 months ರನ್ನಿಂಗ್ ಅಂತಲೇ ಹೇಳ್ಬೋದು. ಸೊ 8 months ರನ್ನಿಂಗ್, 8 months ನಿಮಗೆ ಗ್ರೋತ್ ಸ್ಕ್ಯಾನ್ ಮಾಡ್ತಾರೆ. ಸೊ ಗ್ರೋತ್ ಸ್ಕ್ಯಾನ್ ಕೂಡ ನಮಗೆ ಕೊಟ್ಟಿದ್ರು. ಗ್ರೋತ್ ಸ್ಕ್ಯಾನ್ ಮಾಡಿಸ್ಕೊಂಡು ನಾವು ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋಗಿದ್ವು. ಹಾಗೆ ಇದು ಗ್ರೋತ್ ಸ್ಕ್ಯಾನ್ದು ರಿಪೋರ್ಟು. ಸೊ ಗ್ರೋತ್ ಸ್ಕ್ಯಾನಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಬೇಬಿ ವೆಯ್ಟ್ ಕೂಡ 2 kg ಅಬೋ ಇದೆ ಅಂತ ಹೇಳಿದ್ರು. ಎಲ್ಲ ನಾರ್ಮಲ್ ಆಗಿದೆ. ಹಾಗೆಯೇ ಬೇಬಿ ಟರ್ನ್ ಕೂಡ ಆಗ್ತಾಯಿದೆ, ಹೆಡ್ ಡೌನ್ ಪೊಸಿಷನ್ ಬರ್ತಾಯಿದೆ ಅಂತ. ಹಾಗೆ ಈ ಸಲ ನಂದು ಸಿಕ್ಷಣ ನಾರ್ಮಲ್ ಆಗುತ್ತಾ ಅಂತ ಹೇಳಿದ್ದಾರೆ. ಸೊ ಈ ಸಲ ನಂದು ನಾರ್ಮಲ್ ಆಗುತ್ತೆ, ಯಾಕೆಂದರೆ ನಂದು 2 ಮಕ್ಕಳಲ್ಲೂ ನಾರ್ಮಲ್ ಆಗಿರೋದು. ಸೊ ಈ ಸಲ 99% ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೂ ಟೈಮ್ ಇದೆ ಅಲ್ಲ. ಸೊ ಇದು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್. ಸೊ ಇದರಲ್ಲಿ ಏಕೆಂದರೆ ಬೇಬಿ ಸ್ವಲ್ಪ ಗ್ರೋತ್ ಆಗಿರೋದ್ರಿಂದ ನಿಮಗೆ ಫೇಸ್ ಆಗಲಿ ಅದೇನು ಕ್ಯಾನ್ಸಲ್ ಅಂತ ಹೇಳಿದರು. ನಾನು ಇದು ಲೈಕ್ ಸ್ಕ್ಯಾನ್ ಮಾಡಬೇಕಾದ್ರೆ ನಮಗೆ ತೋರಿಸ್ತಾರಲ್ವ, ಹಾರ್ಟ್ ಬೀಟ್ ಎಲ್ಲ ತೋರಿಸ್ತಾರಲ್ವ, ಆವಾಗ ಬೇಬಿದು ಬೋನ್ಸ್ ಆಗಿರ್ಬೋದು, ಬೇಬಿದು ಐ ಇದೆಲ್ಲ ತೋರಿಸ್ತಾ ಇರ್ತಾರೆ. ಆಗ ನಾನು ಬೇಬಿದು ಫೇಸ್ ತೋರಿಸಿ ಅಂತ ಹೇಳಿದೆ, ಬಟ್ ಫೇಸ್ ಎಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ. ಏನಕ್ಕೆ ಅಂದರೆ
ಬೇಬಿ ಸ್ವಲ್ಪ ಗ್ರೋತ್ ಆಗಿರೋದ್ರಿಂದ ಫೇಸು ಹೆಡ್ ಡೌನ್ ಪೊಸಿಷನ್ ಆಗಿರೋದ್ರಿಂದ ಅಷ್ಟು ಅವ್ರಿಗೆ ಕ್ಲಾರಿಟಿ ಕಾಣಿಸ್ತಾ ಇರಲಿಲ್ಲ ಸ್ಕ್ಯಾನಿಂಗಲ್ಲಿ. ಅವ್ರು ಹೇಳಿದ್ರು ಸೊ ಫೇಸ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ. ಸೊ ಅದು ಬಿಟ್ಟು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆಯೇ ಬೇಬಿದು ಪೆಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 128 ಇದೆ. ಸೊ ಎಲ್ಲ ನಾರ್ಮಲ್ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆಯೇ ವಾಟರ್ ಪೊಲ್ಯೂಷನ್ ಎಲ್ಲ ಎಷ್ಟಿರಬೇಕು ಅಷ್ಟಿದೆ. ಸೊ ಚೆನ್ನಾಗಿದೆ ಅಂತ ಹೇಳಿ ಸೇಮ್ ಟ್ಯಾಬ್ಲೆಟ್ನೇ ಕಂಟಿನ್ಯೂ ಮಾಡಿದ್ರು. ಸೊ ಏನು ಟ್ಯಾಬ್ಲೆಟ್ ಕೊಟ್ಟಿದ್ರು, ಏನು ಪ್ರೋಟೀನ್ ಪೌಡರ್ ಕೊಟ್ಟಿದ್ರು, ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದರೆ. ಸೊ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ. ಮತ್ತು ಇನ್ನೊಂದು ಸ್ಕ್ಯಾನ್ ಇದೆ. ಸೊ ನೆಕ್ಸ್ಟ್ ಮಂತ್ ಮೇ ಬಿ, ನೆಕ್ಸ್ಟ್ ಮಂತೇ ನನಗೆ ಡೇಟ್ ಕೊಟ್ಟಿರೋದು. ಸೊ ಆ ಮಿಡಲಲ್ಲಿ ಇನ್ನೇನು 1 ವೀಕ್ ಇದೆ ಅನ್ನೋ, ಡೆಲಿವರಿಗೆ 1 ವೀಕ್ ಇದೆ ಅನ್ನೋ ಥರ ಇನ್ನೊಂದು ಸ್ಕ್ಯಾನ್ ಇರುತ್ತೆ. ನಾರ್ಮಲಾಗಿ ಅದು ಮಾಡ್ತಾರೆ. ಸೊ ಇವಾಗ ಪ್ರೆಸೆಂಟ್ ಈ ಸ್ಕ್ಯಾನ್, ಗ್ರೋತ್ ಸ್ಕ್ಯಾನ್, ಮೇಯ್ನ್ ಗ್ರೋತ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟು. ಮಗು ಎಷ್ಟು ಗ್ರೋತ್ ಆಗಿದೆ, ಎಷ್ಟು ವೆಯ್ಟ್ ಇದೆ. ಮತ್ತು ಫಸ್ಟ್ ಒಂದು ಸ್ಕ್ಯಾನ್ ಮಾಡ್ತಾರೆ, ಎಂಟಿ ಸ್ಕ್ಯಾನ್. ಎಂಟಿ ಸ್ಕ್ಯಾನಲ್ಲಿ ಬಂದುಬಿಟ್ಟು ಮಗುದು ಅಂದರೆ ನೋಸ್ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಕೈ ಕಾಲೆಲ್ಲ ಕರೆಕ್ಟಾಗಿ ನಾರ್ಮಲ್ ಆಗಿದೆಯಾ ಅನ್ನೋ ಥರ ಚೆಕ್ ಮಾಡ್ತಾರೆ. ಇದರಲ್ಲಿ ಬಂದುಬಿಟ್ಟು ಬೇಬಿ ಎಷ್ಟು ಗ್ರೋತ್ ಆಗಿದೆ, ಸೊ ಆವಾಗಿಗೂ ಇವಾಗಿಗೂ ಏನು ಇಂಪ್ರೂವ್ ಆಗಿದೆ ಅನ್ನೋದನ್ನು ಇದರಲ್ಲಿ ಇದು ಮಾಡ್ತಾರೆ. ಈ ರಿಪೋರ್ಟ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಇವಾಗ ಹೋಗ್ ನಮ್ಮ ಬೇಬಿದೆ ಎಲ್ಲ ಚೆನ್ನಾಗಿದೆ. ಸೊ ಬೇಬಿಗೋಸ್ಕರ ವೇಟ್ ಮಾಡ್ಬೇಕಷ್ಟೇ. ಇನ್ನು ಈ ಅಪ್ಡೇಟ್ನ ನಾನು ಕೊಡಬೇಕಾಗಿತ್ತು. ಸೊ ಹಾಗಾಗಿ ಈ ಅಪ್ಡೇಟ್ ಕೊಡೋದಕ್ಕೇ ಈ ವಿಡಿಯೋ ಮತ್ತೆ ನಾನು ಕಂಟಿನ್ಯೂ ಮಾಡಿದ್ದು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಪ್ಲೀಸ್, ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗ್ತಾಯಿದೆ ನನ್ನ ವಿಡಿಯೋ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ನಾನು ಈ ಟೈಮಲ್ಲಿ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಅಟ್ಲೀಸ್ಟ್ ನಂತರ ಸಿಂಗಲ್ ಆಗಿ ಲೈಕ್ ಇರೋರು ಮನೆಯಲ್ಲೇ ಮಕ್ಕಳು ನೋಡಿಕೊಂಡು ಹೇಗೆ ಇದನ್ನು ಮೇಂಟೈನ್ ಮಾಡ್ಬೋದು ಅನ್ನೋ ಥರ, ಮತ್ತು ಹೇಗೆ ಪಾಸಿಟಿವ್ ಆಗಿ ಇರ್ಬೋದು ಅನ್ನೋ ಥರದ್ದು ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಅದನ್ನು ನಾನು ನಂತರ ಇರೋರು ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ ರೀಚ್ ಆಗಿದೆ ಅಂದ್ಕೊತೀನಿ. ರೀಚ್ ಆಗಿರೋರು ಆದಷ್ಟು ಯಾವ ಥರ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಲೈಕ್, ಏಕೆಂದರೆ ಈ ಟೈಮಲ್ಲಿ ಜೊತೆಗೆ ಯಾರೂ ಇಲ್ಲ ಅಂದರೆ ತುಂಬ ಜನ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ತುಂಬ ಇವಾಗ ನನಗೇನೆ ವಿಡಿಯೋ ಇವಾಗ ನಾನು ಕ್ಯಾಮ್ರಾ ಮುಂದೆ ಬಂದು ಸೊ ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಥರನೇ ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಆಗ ಏನಾಗುತ್ತೆ ಅಂದರೆ ನಾನು ಜನರ ಜೊತೆ ಕನೆಕ್ಟ್ ಆಗ್ತಾ ಇದ್ದೀನಿ. ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಸುತ್ತಮುತ್ತ ತುಂಬ ಜನ ನೋಡ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಫೀಲಿಂಗ್ ಇರುತ್ತೆ. ಸೊ ಅದರಲ್ಲಿ ಎಲ್ಲ ಇದು ಮರ್ತೋಗ್ಬಿಡುತ್ತೆ. ನಾ ಇದರಲ್ಲಿ ವಿಡಿಯೋ ಮಾಡೋದು ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಅಪ್ಲೋಡಿಂಗ್ ಆಗಿರ್ಬೋದು, ಥಂಬ್ನೇಲ್ ಆಗಿರ್ಬೋದು, ಅದು ಇದು ಮಾಡೋದ್ರಲ್ಲೇ ಬ್ಯುಸಿ ಆಗೋಗಿರ್ತೀನಿ. ಅದ್ರ ಜೊತೆ ಮಕ್ಕಳು ನೋಡ್ಕೊಳ್ಳೋದು, ಮನೆ ಕೆಲಸ. ಸೊ ಇದರಲ್ಲೇ ಫುಲ್ ಡೇ ನಂದು ಕವರ್ ಆಗಿಬಿಡುತ್ತೆ. ಸೊ ನನಗೆ ಬೇರೆ ಥಾಟ್ಸ್ ಯೋಚನೆ ಮಾಡೋದಕ್ಕೆ ಎಲ್ಲೋ ಟೈಮ್ ಸಿಗೋಲ್ಲ. ಬಟ್ ಎಲ್ಲರ ಲೈಫ್ ಸ್ಟೈಲು ಆ ಥರನೇ ಇರೋಲ್ಲ. ಸೊ ಸಿಂಗಲ್ ಆಗಿರೋರಿಗೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಯೋಚನೆಗಳು ಬರ್ತಾಯಿರೋದು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಬ್ಯಾಡ್ ಬ್ಯಾಡ್ ಥಿಂಗ್ಸ್ ಎಲ್ಲ ಬರೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಮಗೆ ಯಾವ್ದು ಖುಷಿ ಕೊಡುತ್ತೆ ಆ ಕೆಲಸನ ನಾವು ಮಾಡಬೇಕು. ಸೊ ನನಗೆ ಈ ಕೆಲಸ ಖುಷಿ ಕೊಡುತ್ತೆ. ಸೊ ನಾನು ಇದನ್ನು ಎಷ್ಟೇ ಕಷ್ಟ ಆದ್ರೂ ಸೊ ನನಗೆ ಇದು ಖುಷಿ ಕೊಡುತ್ತೆ. ಸೊ ಖುಷಿ ಕೊಡೋದ್ರಿಂದ ಏನಾಗುತ್ತೆ, ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದೇ ಥರನೇ ನಿಮಗೆ ಯಾರ್ಯಾರಿಗೆ ಯಾವ್ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಜಾಸ್ತಿ ಮಾಡಿ. ಸೊ ಆವಾಗ ಸ್ಟ್ರೆಸ್ ಅನ್ನೋದಿರ್ಬೋದು, ಬೇರೆ 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 ಥಾಟ್ಸ್ ಎಲ್ಲ ತಲೆಗೆ ಬರೋದು ಕಮ್ಮಿ ಆಗುತ್ತೆ. ಸೊ ಈ ಥರದ್ದೇ ನನ್ನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಷ್ಟೇ. ಸೊ ಇನ್ನು ನನ್ನ ವಿಡಿಯೋದಲ್ಲಿ ಬ್ಯೂಟಿ ಬಗ್ಗೆ ಆಗಿರ್ಬೋದು, ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ಹೇರ್ ಕೇರ್ ಬಗ್ಗೆ ಆಗಿರ್ಬೋದು, ಸೊ ಡೈಲಿ ವ್ಲಾಗ್ಸ್ ಈ ಥರದ್ದು ಎಲ್ಲ ವಿಡಿಯೋಸು ಇದೆ, ಲೈಫ್ ಸ್ಟೈಲು, ಹಾಲ್ಸ್ ಎಲ್ಲ. ಸೊ ನೀವು ಆ ವಿಡಿಯೋಸ್ಗಳನ್ನ ನೋಡಿ, ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.